ನಮಸ್ಕಾರ ವೀಕ್ಷಕರೇ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ನಾನು ನಿಮ್ಮ ದೀಪಕ್ ಛತ್ರಿಯಾ. ಈ ವಾರ ನಾನು ಅದ್ಭುತವಾದಂಥ ಒಂದು ಸ್ನ್ಯಾಕ್ ಐಟಮ್ ತೊಗೊಂಡ್ಬಂದಿದ್ದೀನಿ. ಸೊ ಅದುವೇ ಚುರುಮುರಿ, ಮಸಾಲಾ ಚುರುಮುರಿ. ನೀವೆಲ್ಲ ಮಸಾಲಾ ಮಂಡಕ್ಕಿ ಅಥವಾ ಮಸಾಲಾ ಚುರುಮುರಿ ಮಾಡಿರ್ತೀರ, ಬಟ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟೈಪ್ ಆಫ್ ಒಂದು ಚುರುಮುರಿ ಮಸಾಲ ಇರುತ್ತೆ. ತುಂಬ ಟೇಸ್ಟಿ ಮತ್ತು ಅಷ್ಟೇ ಸುಲಭ ಕೂಡ ಇರುತ್ತೆ ಮಾಡೋದು. ಹಾಗಾದರೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಮಸಾಲಾ ಚುರುಮುರಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ನಡೀರಿ. ಈ ವಾರ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಚುರುಮುರಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನಂತ ನೋಡೋಣ. ಮೊದಲನೇದಾಗಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಕಾಲು ಟೀ ಚಮಚದಷ್ಟು ಅರಿಶಿನ, ಒಂದು ಅರ್ಧ ಟೀ ಚಮಚದಷ್ಟು ಜೀರಿಗೆ ಪುಡಿ, ಒಂದು 10-12 ಹಸಿಮೆಣಸಿನಕಾಯಿ. ಇದನ್ನು ನೀವು ಟೇಸ್ಟ್ಗೆ ತಗ್ಗಟ್ಟಿನಾಗೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. 1 ಟೇಬಲ್ಸ್ಪೂನಷ್ಟು ಕಡಲೆಬೀಜ, 1 ಟೀಸ್ಪೂನಷ್ಟು ಧನಿಯಾ ಪುಡಿ, 20-25 ಎಸ್ಳನಷ್ಟು ಬೆಳ್ಳುಳ್ಳಿ ಜಜ್ಜಿರ್ತಕ್ಕಂಥದ್ದು. ಇದು ಡ್ರೈ ಮ್ಯಾಂಗೋ ಪೌಡರ್ ಅಥವಾ ಅಮ್ಚೂರ್ ಪೌಡರ್ ಅಂತ ಕರೀತಾರೆ. ಇದು 1/2 ಟೀಸ್ಪೂನಷ್ಟು ಬೇಕಾಗುತ್ತೆ. 1/2 ಟೀಸ್ಪೂನಷ್ಟು ಒಣಶುಂಠಿ ಪುಡಿ, 1/2 ಕಟ್ಟಿನಷ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, 1 ಕಪ್ನಷ್ಟು ಕರಿಬೇವಿನ ಸೊಪ್ಪು, 1 ಟೀಸ್ಪೂನಷ್ಟು ಪುಟಾಣಿ ಪೌಡರ್ ಅಥವಾ ಕಡಲೆ ಪೊಪ್ಪಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕ್ಲೀನ್ ಮಾಡಿ ಸೋಸಿರ್ತಕ್ಕಂಥ ಮಂಡಕ್ಕಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಡೀಪ್ ಫ್ರೈಯಿಂಗ್ ಪ್ಯಾನ್ ನಾನು ಇಲ್ಲಿ ಹೀಟ್ ಮಾಡಕ್ಕೆ ಇಟ್ಟಿದ್ದೀನಿ. ಈ ಪ್ಯಾನ್ ಸಹ ಚೆನ್ನಾಗಿ ಹೀಟ್ ಆಗಿದೆ. ಸೊ ಇದರಲ್ಲಿ ಇದಕ್ಕೆ ಫ್ರೈ ಮಾಡಲಿಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಇದರಲ್ಲಿ ನಾನು ಒಂದು 3 ಟೇಬಲ್ಸ್ಪೂನಷ್ಟು ಕಡಲೆ ಬೀಜನ ಹಾಕೊಳ್ತೇನೆ. ಇದನ್ನು ಚೆನ್ನಾಗಿ ಒಂದು ಕ್ರಿಸ್ಪ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಕಡಲೆ ಬೀಜ ಎಲ್ಲ ಚೆನ್ನಾಗಿ ಚಟಪಟ ಅಂತ ಇದೆ. ಅದಾಗಿದ ತಕ್ಷಣ ಸ್ವಲ್ಪ ಬಬಲ್ಸ್ ಬರೋದೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಅದಾಗಿದ ತಕ್ಷಣ ನೀವು ಇದನ್ನು ತೆಗೆದುಕೊಂಡ್ಬೇಡ. ಇದರಲ್ಲಿ ಈಗ ನಾವು ಈ ಕರಿಬೇವಿನ ಸೊಪ್ಪನ್ನು ಸಹ ಹಾಕೊಳ್ಳೋಣ. ಸ್ವಲ್ಪ ದೂರದಿಂದ ಹಾಕಿ, ಸ್ವಲ್ಪ ಸಿಡಿಯುತ್ತೆ. ನೋಡಿ, ಈಗ ಇದರಲ್ಲಿ ಇರ್ತಕ್ಕಂಥ ಬಬಲ್ಸ್ ಎಲ್ಲ ನಿಂತೋಗುತ್ತೆ, ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ. ಅದಾದ ನಂತರ ನಾವು ಇದನ್ನ ಸಹ ಹೊರಗೆ ತಕ್ಕೊಳ್ಳೋಣ. ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಳ್ಳೋಣ. ಇದು ಕೂಡ ಅಷ್ಟೇ, ಸ್ವಲ್ಪ ದೂರದಿಂದ ಹಾಕಿ ಸಿಗತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ, ಇದು ಸಹ ಅಷ್ಟೇ, ಮೇಲ್ಗಡೆ ಬರ್ತಕ್ಕಂಥ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿಬಿಡ್ಬೇಕು. ಅದಾಗಿದ ತಕ್ಷಣ ಇದು ಕೂಡ ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಅಂತ ಅರ್ಥ. ನೋಡಿ, ಈಗ ಇದು ಸಹ ಚೆನ್ನಾಗಿ ಫ್ರೈ ಆಗಿದೆ, ಬಬಲ್ಸ್ ಎಲ್ಲ ನಿಂತೋಗ್ಬಿಟ್ಟಿದೆ. ಸೊ ಈಗ ಇದನ್ನು ಸಹ ನಾವು ಹೊರಗೆ ಪ್ಲೇಟಲ್ಲಿ ತಕ್ಕೊಳ್ಳೋಣ. ಈ ಮೆಣಸಿನ್ಕಾಯಿನ ಹಾಕೊಳ್ತೇನೆ. ಈ ಮೆಣಸಿನ್ಕಾಯಿ ಸಹ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಇದರಲ್ಲಿ. ಈಗ ಈ ಮೆಣಸಿನ್ಕಾಯಿನ ಸಹ ಹೊರಗೆ ತೆಗೆಯೋಣ. ನೋಡಿ, ಇವಾಗ ಇದರಲ್ಲಿ ಸ್ವಲ್ಪ ಎಣ್ಣೆನ ತೆಗೆದಿದ್ದೀನಿ. ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಇಟ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ, ಇದರಲ್ಲಿ ನಾನು ಮೊದಲನೇದಾಗಿ ಈ ಒಂದು ಸಾಸಿವೆನ ಹಾಕೊಳ್ತೇನೆ. ಈ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಬೇಕು. ನೋಡಿ, ಈಗ ಇದರಲ್ಲಿ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಹಾಕಿದ ನಂತರ ಇದು ಕೂಡ ಅಷ್ಟೇ, ಚೆನ್ನಾಗಿ ಫ್ರೈ ಆಗಬೇಕು. ಒಂದೊಳ್ಳೆ ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡೋಣ. ಇದಾಗಿದ ತಕ್ಷಣ ಏನು ಮಾಡೋಣ ಅಂತ ಹೇಳಿದ್ರೆ, ನಾವು ಫಸ್ಟ್ ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಡೋಣ. ನೋಡಿ, ಈಗ ಎಣ್ಣೆ ಸ್ವಲ್ಪ ಮೀಡಿಯಮ್ಮಾಗಿ ತಣ್ಣಗಾಗಿದೆ. ಸೊ ಇದರ ಮೊದಲನೇದಾಗಿ ಒಂದು ಸ್ವಲ್ಪ ಅರಿಶಿಣ, ಈ ಧನಿಯಾ ಪುಡಿ, ಮತ್ತು ಜೀರಿಗೆ ಪುಡಿ, ಮತ್ತು ಈ ಅಮ್ಚೂರ್ ಪೌಡರು, ಹಾಗೆ ಈ ಒಣಶುಂಠಿ ಪೌಡರು, ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ನಾವು ಫ್ಲೇಮ್ ಆಫ್ ಮಾಡಿರ್ತಕ್ಕಂಥ ಹೀಟಲ್ಲೇ ನಾವು ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ಆ ಹೀಟಲ್ಲೇ ಈ ಎಲ್ಲ ಪೌಡರ್ಸು ಸಹ ಕುಕ್ ಆಗಿಬಿಡುತ್ತೆ. ನೋಡಿ, ನಾವು ಆಗಲೇ ಮಾಡ್ಕೊಂಡಿದ್ವಲ್ಲ ಈ ಒಂದು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿದ್ವಲ್ಲ, ಆ ಒಂದು ಪೇಸ್ಟನ್ನ ನಾವು ಇವಾಗ ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಎಣ್ಣೆಯಲ್ಲಿ ಮಿಕ್ಸ್ ಆಗ್ತಾ ಇದ್ದಂಗೆ ಒಂದು ಒಳ್ಳೆ ಗ್ರೀನ್ ಕಲರ್ ಬರೋಕ್ಕೆ ಶುರು ಆಗುತ್ತೆ. ನೋಡಿ, ಈಗ ನಮಗೆ ಈ ಚುರುಮುರಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆ ರೆಡಿ ಆಗಿದೆ. ಸೊ ಇವಾಗ ಈ ಚುರುಮುರಿನ ಯಾವ ರೀತಿ ಮಿಕ್ಸ್ ಮಾಡಬೇಕು ಅನ್ನೋದನ್ನು ನೋಡೋಣ.
ನೋಡಿ, ಇಲ್ಲಿ ನಾನೀಗ ಒಂದು ಮಂಡಕ್ಕಿ ತೊಗೊಂಡಿದ್ದೀನಿ. ಮಂಡಕ್ಕಿ ಅಥವಾ ಬುರುಗು ಅಂತ ಸಹ ಕರೀತಾರೆ. ಇದನ್ನು ಚೆನ್ನಾಗಿ ಧೂಳೆಲ್ಲ ಇರುತ್ತೆ, ಇದನ್ನು ಚೆನ್ನಾಗಿ ಕೊಡು ಬಿಟ್ಟು ಇದನ್ನು ಚೆನ್ನಾಗಿ ಸೋಸ್ಕೊಂಡು ನಾವಿಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ಏನು ಮಾಡೋಣ, ನಮಗೆ ಇಷ್ಟು ಮಂಡಕ್ಕಿಗೆ ಎಷ್ಟು ಬೇಕೋ ಅಷ್ಟು ಈ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆನ ಹಾಕಿ ಈ ಮಂಡಕ್ಕಿನ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗೋಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರೊಟ್ಟಿಗೆ ಒಂದು ಸ್ವಲ್ಪ ನಾವು ಆಗಲೇ ಮಾಡಿದ್ವಲ್ಲ ಈ ಪುಟಾಣಿ ಅಥವಾ ಕಡಲೆಪೋಪಿನ ಪೌಡರ್ ಸಹ ಹಾಕ್ಕೊಳ್ತೇನೆ. ಹಾಗೆ ನಾವು ಫ್ರೈ ಮಾಡಿರ್ತಕ್ಕಂಥ ಈ ಒಂದು ಕಡಲೆ ಬೀಜನ ಸಹ ಹಾಕ್ಕೊಳ್ತೇನೆ. ಈಗ ಇನ್ನೊಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಎಷ್ಟೋ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಹೊಸ ಥರದ ಈ ಒಂದು ಚುರುಮುರಿ ಅನ್ನೋದು ರೆಡಿ ಆಗಿದೆ. ಸೊ ಈಗ ಇದನ್ನು ನೀವು ಟೇಸ್ಟ್ ಮಾಡೋದಕ್ಕೆ ರೆಡಿ ಇದೆ. ನೋಡಿ, ಇದು ಎಷ್ಟು ಕ್ರಿಸ್ಪಿ ಆಗಿದೆ ಅಂದ್ಬಿಟ್ಟು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಚುರುಮುರಿ ಮಾಡ್ತಕ್ಕಂಥದ್ದು ಎಷ್ಟು ಈಸಿ ಅಂದ್ಬಿಟ್ಟು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಊರ್ತಾ ಇದೆ ಅಲ್ವಾ, ಅಷ್ಟು ಚೆನ್ನಾಗಿದೆ. ರೆಗ್ಯುಲರ್ ಆಗಿ ಮಾಡ್ತಕ್ಕಂಥ ಚುರುಮುರಿಕಿನ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಡೆಫಿನೆಟ್ ಆಗಿ ನೀವು ಇದನ್ನ ನಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದ್ಬಿಟ್ಟು ನಿಮಗೆ ಅರ್ಥ ಆಗುತ್ತೆ. ಮಾಡಿದ ನಂತರ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ತಿಳಿಸೋದನ್ನ ಮರಿಬೇಡಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾತರದಿಂದ ಕಾಯ್ತಾ ಇರ್ತೀನಿ. ಹಾಗಾದ್ರೆ ಗೊತ್ತಲ್ವಾ ಏನು ಮಾಡಬೇಕು ಅಂದ್ಬಿಟ್ಟು, ನಮ್ಮ ಚಾನಲ್ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಪಕ್ಕದಲ್ಲೇ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲಿಗೆ ಟಚ್ ಮಾಡಿ, ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೂರನೇದಾಗಿ ಸಿಗ್ತಾ ಇರುತ್ತೆ. ಸೊ ಇಷ್ಟ ಆಯ್ತಲ್ವಾ? ಸೊ ಹಾಗಾದ್ರೆ ಮುಂದಿನ ವಾರ ಇದೇ ಥರ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆನ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.